ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಕ ಮಾಡೋ ಹಾಗಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಹೇಗಪ್ಪ ಮಾಡೋದು ಅಂತ ಕೆಲವರು ರವೆ ಉಂಡೆ ಮಾಡಲಿಕ್ಕೆ ತುಂಬಾ ಟೆನ್ಷನ್ ತಗೊಳ್ತಿರ್ತಾರೆ. ಇದನ್ನು ತಟ್ ಅಂತ ಒಂದು 15 ನಿಮಿಷದಲ್ಲೇ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ. ತಿನ್ನಲಿಕ್ಕಂತೂ ಸೂಪರಾಗಿರುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಯಾವಾಗಾದರೂ ಸ್ವೀಟ್ ತಿನ್ಬೇಕನ್ಸಿದ್ರೆ ಈ ರೀತಿ ಮಾಡಿಕೊಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ನೋಡ್ತಾ ಇರ್ಬೋದು, ನೀವು ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. 2 ಸ್ಪೂನಷ್ಟು ತುಪ್ಪನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೇವಲ 2 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕರಗಿಸ್ಕೋಬೇಕು ಫಸ್ಟು. ಈಗ 1 ಕಪ್ಪಷ್ಟು ಸೂಜಿ ರವೆ ತಗೊಂಡಿದ್ದೀನಿ. ಸೂಜಿ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ಬೋದು, ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ಪಷ್ಟು. ಲೋ ಫ್ಲೇಮಲ್ಲೇ ಇದನ್ನು 7 ರಿಂದ 8 ನಿಮಿಷಗಳ ಕಾಲ ಹುರ್ಕೋಬೇಕು. ಕಲರ್ ಚೇಂಜ್ ಆಗದೆ ಇರೋ ರೀತಿಯಲ್ಲಿ ಇದನ್ನು ತುಪ್ಪದಲ್ಲೇ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಅಂದರೆ ಹುರ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಹುರ್ಕೋಬೇಡಿ. ಈಗ 7 ರಿಂದ 8 ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡಾಯಿತು. ಸ್ವಲ್ಪ ದ್ರಾಕ್ಷಿ, ಹಾಗೆ ಸ್ವಲ್ಪ ಬಾದಾಮಿನ ಸ್ವಲ್ಪ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಪುಡಿ ಮಾಡಿದ್ದೀನಿ. ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿ ಹಾಕಿ 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಈಗ 1/2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಅಥವಾ ಸಕ್ಕರೆ ಪುಡಿನ ಹಾಕ್ಕೋಬೋದು. ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಕೇವಲ 1/2 ನಿಮಿಷ ಅಂದರೆ 30 ಸೆಕೆಂಡ್ ಈ ಥರ ಹುರ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ರೆ 1 ನಿಮಿಷ ಹುರ್ಕೊಂಬಿಟ್ಟು 1/2 ಕಪ್ಪಷ್ಟು ಒಂದಂದರೆ 7 ರಿಂದ 8 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಇಂದ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. 2 ರಿಂದ 3 ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ಟೌವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಸ್ಟೌವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಫಸ್ಟು 2 ಟೇಬಲ್ ಸ್ಪೂನ್ ಮಾತ್ರ ತುಪ್ಪ ಹಾಕಿದ್ದೆ ರವೆ ಹುರಿಯುವಾಗ. ಈಗ 1 ಟೇಬಲ್ ಸ್ಪೂನು ತುಪ್ಪ, ಅಂದರೆ ಕೇವಲ 3 ಟೇಬಲ್ ಸ್ಪೂನಷ್ಟೇ ತುಪ್ಪನ ನಾನು ಯೂಸ್ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಅಂದರೆ ಇದು ತಣ್ಣಗಾಗಲಿಕ್ಕೆ ಬಿಡಬಾರ್ದು, ಬಿಸಿ ಇರುವಾಗಲೇ ನಾವು ಉಂಡೆನ ಕಟ್ಟಬೇಕಾಗತ್ತೆ. ಹಾಗಾಗಿ ಅಂದರೆ ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ನಾವು ಇದನ್ನು ಉಂಡೆಗಳನ್ನ ಕಟ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಬಿಟ್ಟು, ಯಾಕಂದರೆ ಬಿಸಿ ಡೈರೆಕ್ಟ್ ಕೈಗೆ ಹತ್ತಲ್ಲ, ಹಾಗಾಗಿ ಸ್ವಲ್ಪ ತುಪ್ಪನ ಈ ರೀತಿ ಕೈಗೆ ಹಚ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೋಬೇಕು. ರವೆ ಉಂಡೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ರೀತಿಯಾಗಿ ಬರುತ್ತೆ. ಯಾವಾಗಲೂ ಬಿಸಿ ಇರುವಾಗಲೇ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ, ತಣ್ಣಗಾಗಲಿಕ್ಕೆ ಬಿಡಬೇಡಿ. ಅದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಬಿಸಿ ಇರುವಾಗಲೇ ಈ ರೀತಿಯಾಗಿ ಉಂಡೆಗಳನ್ನು ಕಟ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಇದೇ ರೀತಿಯಾಗಿ ನೀವು ಮಾಡಿ, ಇದು ತುಂಬಾ ಇನ್ಸ್ಟಂಟಾಗಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಪಾಕ ಮಾಡೋ ಅವಶ್ಯಕತೆನಿರಲ್ಲ. ಕೆಲವರು ಪಾಕ ಹೇಗಪ್ಪ ಮಾಡೋದು ತುಂಬ ಟೆನ್ಷನ್ ಆಗುತ್ತೆ, ಪಾಕ ಬರುತ್ತೋ ಇಲ್ವೋ, ಉಂಡೆ ಕೆಲವೊಂದು ಸಲ ಗಟ್ಟಿ ಆಗುತ್ತೆ ಅಥವಾ ಪಾಕನೇ ಬರಲ್ಲ ಅಂದ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಪಾಕ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಕೆಲವು ಹಬ್ಬ ಹರಿದಿನಗಳಲ್ಲಿ ನೀವು ಈ ರೀತಿ ಯಾವಾಗಾದರೂ ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಒಂದು 15 ನಿಮಿಷದಲ್ಲಿ ಆಗುವಂತಹ ಈ ಒಂದು ರೆಸಿಪಿ ಅಂತ ಹೇಳ್ಬೋದು. ಇನ್ಸ್ಟಂಟ್ ರವೆ ಉಂಡೆ ಅಂತ ಕೂಡ ಹೇಳ್ಬೋದು, ಯಾಕಂದರೆ ಇದು 15 ನಿಮಿಷದಲ್ಲಿ ಯಾವಾಗ ಬೇಕಾದಾಗೂ ನಾವು ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.